गुलबर्गा शहर में आज कांग्रेस पार्टी की जानिब से एक बड़ा एहतजाज किया गया, भारतीय जनता पार्टी की हुकूमत के खिलाफ, जो कि किसानों के हित में नहीं है। क्योंकि इस साल भारी बारिश होने की वजह से किसानों की तुअर की फसल का काफी नुकसान हुआ है, लेकिन बीजेपी सरकार की तरफ से कोई भी मुआवजा का ऐलान नहीं किया गया। हम लोग मुतालबा करते हैं कि बीजेपी गवर्नमेंट किसानों के लिए मुआवजा का ऐलान करे, क्योंकि किसान की फसल खराब होने से काफी परेशान है, कहा कांग्रेस के लीडर्स ने। इस मौके पर श्री प्रियंक खरगे एमएलए चितापुर, डॉक्टर शरण प्रकाश पाटिल, मोहतरमा कनीस फातिमा एमएलए नॉर्थ, श्री जगदेव गुत्तेदार सदर डीसीसी, श्री अल्लम प्रभु पाटिल एक्स एमएलसी, श्री बीआर पाटिल एक्स एमएलए के अलावा दिगर कांग्रेस पार्टी के लीडर्स और वर्कर्स मौजूद थे। आइए देखते हैं एक रिपोर्ट। और डेटा कूड़ा इवत्तु राज्यसभा लोकसभा मत्ते इल्ली अदे नम्म विधानसभादल्लि हेळ्ळिक्के तयारिल्ल, एनादरू केळिद्रे नो डेटा अवेलेबल अंत अवरु हेळ्तारे। ईगागले शरण प्रकाश अवरु हेळिदंगे इल्ली नम्म कलबुर्गिनल्लि तूर बित्तदु इळिके आग्ता इदे। ಕಳೆದ ಎರಡು ವರ್ಷದಲ್ಲಿ 5 ಲಕ್ಷ ಹೆಕ್ಟರ್ ಕ್ಕಿಂತ ಜಾಸ್ತಿ ಆಗ್ತಾ ಇತ್ತು, ಕಳೆದ ಎರಡು ವರ್ಷದಿಂದ 4,78,000 ಹೆಕ್ಟರ್ ಕ್ಕಿಂತ ಜಾಸ್ತಿ ಆಗಿಲ್ಲ। ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಈಗಾಗಲೇ ಕ್ಲೋಸ್ ಟು ಅರೌಂಡ್ 1.5 ಲ್ಯಾಕ್ ಏಕರ್ಸ್ ಹಾಳಾಗಿದೆ ಅತಿವೃಷ್ಟಿಯಿಂದ। ಅದಕ್ಕೂ ಕೂಡ ಇವತ್ತು ರಾಜ್ಯ ಸರ್ಕಾರದಿಂದ ಸರಿಯಾದ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ। ಇನ್ನೂ ಕೂಡ ನೀವು ಹೋಗಿ ನೀವು ರೈತರಿಗೆ ಕೇಳಿದ್ರೆ ಇನ್ನೂ ಯಾರಿಗೂ ಬಂದಿಲ್ಲ, ಯಾರಿಗೆ ಬಂದಿದೆ ಅಲ್ಪ ಸ್ವಲ್ಪ ಏನೋ 1,000 2,000 ರೂಪಾಯಿ ಪರ್ ಏಕರ್ ಬಂದಿದೆ, ಅದು ಯಾವುದಕ್ಕೂ ಯಾವ ದಂಡಿಗೂ ಮುಟ್ಟದಲ್ಲ। ಅಂಥ ಸಂದರ್ಭದಲ್ಲಿ ಈಗಾಗಲೇ ಈ ವಿಲ್ಟ್ ಡಿಸೀಸ್ ಅಂದರೆ ಈ ನೆಟ್ಟೆ ರೋಗ ಏನು ಬಂದಿದೆ ಅದರಲ್ಲೂ ಕೂಡ ಇವಾಗ ಏನು ಮೇಲ್ನೋಟಕ್ಕೆ 1,40,000 ಏಕರು 1.5 ಲಕ್ಷ ಏಕರು ಹಾಳಾಗಿದೆ ಅಂತ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ। ಅಂದರೆ ಮೋರ್ ದೆನ್ 30% ಡ್ಯೂರಿಂಗ್ ಫ್ಲಡ್ಸ್ ಆ್ಯಂಡ್ ಮೋರ್ ದೆನ್ 40% ಡ್ಯೂರಿಂಗ್ ವಿಲ್ಟ್ ಡಿಸೀಸ್। ಅಂದರೆ 65-75% ಏನು ಬಿತ್ತನೆ ಆಗಿದೆ ಅದು ಇವತ್ತು ಹಾಳಾಗಿದ್ದಾಗ ಇಲ್ಲಿ ನಮಗೆ ಕೇಳೋರು ಯಾರೂ ಇಲ್ಲ। ಇವತ್ತು ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾಗ ನಮ್ಮ ಸ್ಥಳೀಯ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇದೇ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಏನಾದರೂ ಆಗಿದ್ರೆ ಮಿನಿಸ್ಟರ್ ಬರಿಗಾಲಿನಲ್ಲಿ ಓಡೋಗ್ತಾ ಇದ್ರು, ಆ ಮೈಸೂರಿಗಾಗ್ಲಿ ಮಂಡ್ಯಗಾಗ್ಲಿ ಬೇರೆ ನಮ್ಮ ನಾರ್ತ್ ಕರ್ನಾಟಕಕ್ಕಾಗ್ಲಿ। ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿನಲ್ಲಿ ಇದು ಆದಾಗ ಒಂದು ಸ್ಟೇಟ್ಮೆಂಟ್ ಇವರಿಂದ ಬರ್ತಾ ಇಲ್ಲ ಅಲ್ಲ, ಅಂದ್ರೆ ಏನರ್ಥ ಇವ್ರದ್ದು? ನನಗೆ ಆಶ್ಚರ್ಯ ಆಗ್ತಾ ಇದೆ, ನಮ್ಮ ಸ್ಥಳೀಯ ಮುಖಂಡರು ಕೂಡ ಬಾಯಿ ಬಿಡ್ತಾ ಇಲ್ಲ। ನನಗೆ ಏನಪ್ಪ ಅಂದ್ರೆ ಆಯ್ತು, ಇವರು ಖುದ್ದಾಗಿ ಮಂತ್ರಿ ಸ್ಥಾನ ಅಂತೂ ತಗೊಳ್ಲಿಕ್ಕೆ ಆಗಿಲ್ಲ, ರೈತರ ಪರವಾಗ ದನಿ ಎತ್ತರಪ್ಪ, ರೈತರ ಪರವಾಗ ದನಿ ಎತ್ತಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದ್ರೂ ಮಂತ್ರಿ ಸ್ಥಾನ ಕೊಡ್ಬೋದು ನೀವು ಹೋರಾಟ ಮಾಡಿದ್ರೆ। ಅದು ಇದು ಬಿಟ್ಟು ಕೆರೆ ಹೆಂಗ್ ಒತ್ತುವರಿ ಮಾಡ್ಕೊಳೋದು, 40% ಹೆಂಗ್ ಹೊಡೆಯೋದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಹೆಂಗ್ ಮಾಡ್ಕೊಳೋದು, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ದೀರ। ರೌಡಿಗಳಿಗೆ ಬೆಳೆಸೋದು, ಜೂಜ್ ಆಡಿಸೋದು, ಬೆಟ್ಟಿಂಗ್ ಮಾಡಿಸೋದು, ರೈತರ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಕೇಂದ್ರ ಸರ್ಕಾರ ಈ 3 ಕಪ್ ಕಾನೂನುಗಳು ಏನು ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಕೇಂದ್ರ ಸರ್ಕಾರ ಈ 3 ಕಪ್ ಕಾನೂನುಗಳು ಏನಿತ್ತು ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಗ್ರಿಕಲ್ಚರ್ ರಿಟೇಲ್ ಸೆಕ್ಟರ್ 25 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ಇದೆ, ಪ್ರೈವೇಟ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ರಿಟೇಲ್ ಈಸ್ 50 ಲ್ಯಾಕ್ ಕ್ರೋರ್ಸ್ 25 ಲ್ಯಾಕ್ ಕ್ರೋರ್ ಮಾರ್ಕೆಟ್। ಅದಕ್ಕೆ ತೋರಿಸ್ತಾ ಇರುವ ಇಂಟ್ರೆಸ್ಟ್ ಯಾವ ರೈತರಿಂದ ಆ ರಿಟೇಲ್ ಮಾರ್ಕೆಟ್ ಇದೆ ಅದ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ? ಯಾರ ಒತ್ತಡದ ಮೇಲೆಗೆ ಇವತ್ತು ಇನ್ನೂ ಆ ಕಾನೂನುಗಳು ಇಟ್ಟಿದ್ದಾರೆ? ಎ ಪಿ ಎಂ ಸಿಗಳು ಮುಚ್ಚೋಗ್ತಾ ಇದೆ, ನೀವು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ಯಾವ ಎ ಪಿ ಎಂ ಸಿಗಳು ಕೂಡ ಲಾಭದಲ್ಲಿ ಇಲ್ಲ, ಎಲ್ಲ ಎ ಪಿ ಎಂ ಸಿಗಳು ಕೂಡ ಇವಾಗ ಮುಚ್ಚೋಗ್ತಾ ಇದೆ ಇವತ್ತು, ಮತ್ತೆ ಇದ್ರ ಬಗ್ಗೆ ಚಕಾರ ಇಲ್ಲ? ಮತ್ತೆ ಮಾತೆತ್ತಿದ್ರೆ ಡಬಲ್ ಇಂಜಿನ್ ಸರ್ಕಾರ, ಸಿ ಎಂ ಅವರು ತಾಕತ್ತು ದಮ್ ಬಗ್ಗೆ ಮಾತಾಡ್ತಾರೆ, ಬರಲಿ ಇಲ್ಲಿ, ಅವರಿಗೆ ತಾಕತ್ತು ದಮ್ ಇದ್ರೆ ಕಲಬುರಗಿಗೆ ಬರಲಿ, ಕಲಬುರಗಿ ರೈತರಿಗೆ ಎದುರಿಸ್ಲಿ, ಹೋಗಿ ಸಮೀಕ್ಷೆ ಮಾಡಲಿ। ಯಾಕೆ ಇಷ್ಟು ದಿನ ಆದರೂ ಕೂಡ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಕೃಷಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಆಯ್ತಪ್ಪ ಸಮೀಕ್ಷೆ ಮಾಡಿ ಅಂತ ಹೇಳಿದಾರ? ಕಂದಾಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ?
ಇಷ್ಟೊತ್ತಿಗೆ ಇದೇ ಬೇರೆ ಕಡೆ ಆಗಿದ್ದಿದ್ರೆ ಇಬ್ರು ಮಂತ್ರಿಗಳು ಹೋಗಿ ಜಂಟಿ ಸಮಯಕ್ಕೆ ಪತ್ರಿಕೋಷ್ಠಿ ಮಾಡಿ ಅವ್ರಿಗೆಲ್ಲರಿಗೂ ಏನು ಪರಿಹಾರ ಬೇಕಾಗಿದೆ ಎಲ್ಲಾನು ಒದಗಿಸ್ಕೊಟ್ಟೆ, ಅವ್ರು ಕೇಳೋದಕ್ಕಿಂತ ಮುಂಚೆನೆ ಕೊಡ್ತಾ ಇದ್ರು. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನು ಅಷ್ಟು ನಮ್ಮ ರೈತರಿಗೆ ಕಂಡ್ರೆ ನಿಮಗೆ ಈ ಬಿ ಜೆ ಪಿದವರಿಗೆ ಪ್ರಧಾನಮಂತ್ರಿ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು? ಇವತ್ತು ಕೇಂದ್ರ ಸರ್ಕಾರ ಈ 3 ಕಪ್ ಕಾನೂನುಗಳು ಏನಿತ್ತು ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಗ್ರಿಕಲ್ಚರ್ ರಿಟೇಲ್ ಸೆಕ್ಟರ್ 25 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ಇದೆ. ಪ್ರೈವೇಟ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ರಿಟೇಲ್ ಈಸ್ 50 ಲಕ್ಷ ಕ್ರೋರ್ಸ್, 25 ಲಕ್ಷ ಕ್ರೋರ್ ಮಾರ್ಕೆಟ್. ಅದಕ್ಕೆ ತೋರಿಸ್ತಾ ಇರುವ ಇಂಟ್ರೆಸ್ಟ್ ಯಾವ ರೈತರಿಂದ ರಿಟೇಲ್ ಮಾರ್ಕೆಟ್ ಇದೆ ಅದ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ? ಯಾರ ಒತ್ತಡದ ಮೇರೆಗೆ ಇವತ್ತು ಇನ್ನೂ ಆ ಕಾನೂನುಗಳು ಇಟ್ಟಿದ್ದಾರೆ? ಎ ಪಿ ಎಂ ಸಿಗಳು ಮುಚ್ಚೋಗ್ತಾ ಇದೆ. ನೀವು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ಯಾವ ಎ ಪಿ ಎಂ ಸಿಗಳು ಕೂಡ ಲಾಭದಲ್ಲಿ ಇಲ್ಲ, ಎಲ್ಲ ಎ ಪಿ ಎಂ ಸಿಗಳು ಕೂಡ ಇವಾಗ ಮುಚ್ಚೋಗ್ತಾ ಇದೆ ಇವತ್ತು. ಮತ್ತೆ ಇದ್ರ ಬಗ್ಗೆ ಚಕಾರ ಇಲ್ಲ. ಮತ್ತೆ ಮಾತೆತ್ತಿದ್ರೆ ಡಬಲ್ ಇಂಜಿನ್ ಸರ್ಕಾರ, ಸಿ ಎಂ ಅವರು ತಾಕತ್ತು ದಮ್ ಬಗ್ಗೆ ಮಾತಾಡ್ತಾರೆ. ಬರಲಿ ಇಲ್ಲಿ, ಅವರಿಗೆ ತಾಕತ್ತು ದಮ್ ಇದ್ರೆ ಕಲಬುರ್ಗಿಗೆ ಬರಲಿ, ಕಲಬುರ್ಗಿ ರೈತರಿಗೆ ಎದುರಿಸ್ಲಿ, ಹೋಗಿ ಸಮೀಕ್ಷೆ ಮಾಡಲಿ. ಯಾಕೆ ಇಷ್ಟು ದಿನ ಆದರೂ ಕೂಡ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಕೃಷಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಆಯ್ತಪ್ಪ ಸಮೀಕ್ಷೆ ಮಾಡಿ ಅಂತ ಹೇಳಿದಾರ? ಕಂದಾಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಇಷ್ಟೊತ್ತಿಗೆ ಇದೇ ಬೇರೆ ಕಡೆ ಆಗಿದ್ದಿದ್ರೆ ಇಬ್ರು ಮಂತ್ರಿಗಳು ಹೋಗಿ ಜಂಟಿ ಸಮಯಕ್ಕೆ ಪತ್ರಿಕೋಷ್ಠಿ ಮಾಡಿ ಅವ್ರಿಗೆಲ್ಲರಿಗೂ ಏನು ಪರಿಹಾರ ಬೇಕಾಗಿದೆ ಎಲ್ಲಾನು ಒದಗಿಸ್ಕೊಟ್ಟೆ, ಅವ್ರು ಕೇಳೋದಕ್ಕಿಂತ ಮುಂಚೆನೆ ಕೊಡ್ತಾ ಇದ್ರು. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನು ಅಷ್ಟು ನಮ್ಮ ರೈತರಿಗೆ ಕಂಡ್ರೆ ನಿಮಗೆ ಈ ಬಿ ಜೆ ಪಿದವರಿಗೆ ಪ್ರಧಾನಮಂತ್ರಿ